ಎಲ್ಲರಿಗೂ ಕೊಟ್ಟಾಗ ಅದು ಸ್ಕೀಮ್ ಯಶಸ್ವಿ ಆಗತ್ತೆ. ಸುಮಾರು ಹೆಸರಿಗೆ ಮಾತ್ರ ಘೋಷಣೆ ಮಾಡಿ ಯಾರಿಗೆ ಮುಟ್ಟಬಾರದು. ಎಷ್ಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವ್ರಿಗೆ ಡೀಟೇಲ್ಸ್ ನ ತಂದು ಕೊಡ್ತೀನಿ. ಅವ್ರ ಮನ್ಯಾಗ ಅವರು ಯಜಮಾನರು ಬಡದ ಕಸ್ಕೊಂಡು ಹೋಗಿ ಸರಿ ಅಂಗಡಿ ಹೋಗ್ತಾರೆ. ಈ ಕಡೆ ಹೌಸ್ ಆಗಬಾರ್ದು, ನೀವ್ ಏನ್ ಮಾತನಾಡ್ತಾ ಇದ್ದೀರಾ ಅದನ್ನಾದ್ರೂ ಹೇಳಿ ಬಿಡಿಸಿ. ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡೋದಾ? ಗೃಹಲಕ್ಷ್ಮಿ ಎಷ್ಟ್ ಜನಕ್ಕೆ ಬರ್ತದ್ರಿ? ಎಷ್ಟ್ ಜನ ಇನ್ನೂ ಉಳ್ದಾರ? ಅವ್ರಿಗೇನೋ ಕುಂಟು ನೆಪ ಹೇಳಿ ಅವ್ರದ್ದು ಲಿಂಕ್ ಸರಿಯಾಗಿಲ್ಲ, ಅಕೌಂಟ್ ಸರಿಯಾಗಿಲ್ಲ, ಇದನ್ನ ಸುದ್ದಿ ಮಾಡೋದು ಯಾವಾಗ? 9 ತಿಂಗಳಾತ. ಎಲ್ಲರಿಗೆ ಕೊಡ್ಬೇಕಲ್ರಿ, ಎಲ್ಲರಿಗೆ ಕೊಟ್ಟಾಗ ಅದ್ ಸ್ಕೀಮ್ ಯಶಸ್ವಿ ಆಕತಿ. ಸುಮಾರು ಹೆಸರಿಗೆ ಮಾತ್ರ ಘೋಷಣೆ ಮಾಡಿ ಯಾರಿಗೆ ಮುಟ್ಟಬಾರ್ದು. ಯೋಜನೆ ಘೋಷಣೆ ಮಾಡುದು ಯಾರಿಗೆ ಹೋಗಿ ಖಜಾನೆಯಿಂದ ದುಡ್ಡು ಹೋಗ್ಬಾರ್ದು. ಈ ಯೋಜನೆ ಮುಖಾಂತರ ಇದನ್ನ ಮಾಡ್ರೆ ಇವೆಲ್ಲ ಯಾರಿಗೂ ಮುಟ್ಟಾಗಿಲ್ಲ, ಬಡವರ ಜನ ಯಾರು ಕೇಳಿದ್ದಿಲ್ಲ. ಒಂದೇ ನಿಮಿಷ, ತಾವ್ ಹೇಳಿದ್ರಿ 9 ತಿಂಗಳಾಯ್ತು ಘೋಷಣೆ ಮಾಡಿ ಯಾರಿಗ್ ಕೊಟ್ಟಿದ್ದೀರಾ ಏನ್ ಮಾಡಿದೀರಾ ಅಂತ. ನೀವು ಸದನದಲ್ಲಿ ಮಾತನಾಡ್ತಾ ಇದೀರಾ, ತಾವ್ ಹಿರಿಯರಿದ್ದೀರಾ? ನಾ ಬರೀ 2ನೇ ಸರಿ ಬಂದಿದ್ದು, ತಾವ್ ತುಂಬಾ ಹಿರಿಯರಿದ್ದೀರಾ ಸದನಕ್ಕೆ. ತಪ್ಪು ಮಾಹಿತಿನ ಕೊಡೋದ್ ಬೇಡ. 1,21,00,000 ಮಹಿಳೆಯರಿಗೆ, ಕುಟುಂಬದ ಯಜಮಾನಿಯರಿಗೆ, ಈಗಾಗಲೇ ನಾವು 1,18,00,000 ಕುಟುಂಬದ ಮುಖ್ಯಸ್ಥರಿಗೆ ಈಗಾಗಲೇ ನಾವು ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದೀವಿ. ಇದು ಏನು ಸಣ್ಣ ಬಜೆಟ್ ಅಲ್ಲ. ನೀವು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಾ, ಎಷ್ಟು ಜನರಿಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ, 34,000 ಕೋಟಿ ಅನುದಾನವನ್ನ 1 ವರ್ಷಕ್ಕೆ ನಾವು ಕೊಡ್ತಾ ಇದ್ದೀವಿ. ಇದು ಸಣ್ಣ ಯೋಜನೆ ಅಂತರೂ ಅಲ್ಲ. ನೀವು ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನ ಅಂತ ನೀವು ನಮ್ಮನ್ನ ನೋಡಿ ನೀವು ಕಾಪಿ ಮಾಡಿದ್ರಿ. ಅಲ್ಲಿ ಏನು ಕೊಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಮುಟ್ಟಿದೆಯಾ, ಎಲ್ಲ ಬೆನಿಫಿಷಿಯರಿಗೆ ಹೋಗಿ ಮುಟ್ಟಿದೆಯಾ, ಕಾಗದ ಪತ್ರ ಸರಿಯಾಗಾಯ್ತಾ, ನಾವು ಅದನ್ನ ಕೇಳೋಕೆ ಹೋಗ್ತಾ ಇಲ್ಲ. ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ, ಉಪಯೋಗ ಆಗಿದೆ. ಪ್ರಿಯಾಂಕ ಖರ್ಗೆಜಿ ಅವ್ರು ಹೇಳದ ಹಾಗೆ ಬೆನಿಫಿಷಿಯರಿಗಳು ಯಾರು ಏನು ಅಂತ ಇಲ್ಲ, ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವು ಅಷ್ಟೇ ಇಲ್ಲಿ ಬಂದು ಹೇಳ್ತಾ ಇದ್ದೀರಾ ಇದರಿಂದ ಅನಾನುಕೂಲ ಆಗಿದೆ, ಅನಾನುಕೂಲ ಆಗಿದೆ ಅಂತ. ಒಂದು ನಿಮಿಷ ಸರ್ ಅವರ ಕ್ಷೇತ್ರದಲ್ಲಿ ನನಗೊಂದು 1/2 ಗಂಟೆ ಟೈಮ್ ಕೊಡಿ. ಎಷ್ಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗೃಹಲಕ್ಷ್ಮಿಯಿಂದ ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವ್ರಿಗೆ ಡೀಟೇಲ್ಸ್ ನ ತಂದು ಕೊಡ್ತೀನಿ ಸರ್. ನನಗೆ ಒಂದು 1/2 ಗಂಟೆ ಟೈಮ್ ಕೊಡಿ. ಕೊಟ್ಟಿದ್ದಾರೆ ಹೌದು, ಆದ್ರೆ ಕೊಟ್ಟ ನಂತರ 8 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. 5 ತಿಂಗಳು ನಮ್ಮನೆ ಆಫೀಸ್ ಬರ್ತಾರ, 5 ತಿಂಗಳ ದುಡ್ಡ ಬಂದಿಲ್ರಿ, ಹೇಳ್ರಿ ಹೇಳ್ರಿ ಅಂತ ನಾವ್ ಯಾರಿಗೆ ಹೇಳೋಣ? ಈಗ 100 ಜನರಲ್ಲಿ 3 ಜನರಿಗೆ ಬಂದಿಲ್ಲ, 97 ಜನರು ಸಂತೋಷದಿಂದಿದ್ದಾರೆ. ಜನರ ಪರವಾಗಿನೂ ಕೂಡ ನಮ್ಮ ಇಲಾಖೆ ಆಗ್ಲಿ ನಮ್ಮ ಸರ್ಕಾರ ವಂಚಿತ ಕ್ಷೇತ್ರದಲ್ಲಿ ಯಾರಿಗೆ ಬರ್ಲಿಲ್ಲ ಆ ಪಟ್ಟಿ ಮಾಡಿಕೊಂಡು ಮಂತ್ರಿ ಕೊಡ್ಬೇಕು. ನಾನು ಹೇಳ್ತೇನೆ, ಹೆತ್ತವರಿಗೆ ಹೆಗ್ಗಣ ಮುದ್ದತ್ತ ಹಂಗೆ ಇವ್ರ ಯೋಜನೆಗಳಿಗೆ ಪ್ರೀತಿ ಮಾಡ್ತಾರ. ಅದ್ರ ಜನ ಎಷ್ಟು ಕಷ್ಟ ಪಡ್ತಾರ ಅವ್ರಿಗೆ ಗೊತ್ತಿಲ್ಲ. ಆಯ್ತು, ಅದ್ರ ಅಲ್ಲಿ ಸ್ಥಳೀಯವಾಗಿ ಈಗ ನನ್ನ ಕಷ್ಟ ನೋಡಿ. ಮನೆ ಅಧ್ಯಕ್ಷರೇ, ನಾನೇನು ಹೇಳ್ತೇನೆ, ನಮ್ಮ ಕಷ್ಟ ಅರ್ಥ ಮಾಡಿ. ಇವರಿಗೆ ಗೃಹಲಕ್ಷ್ಮಿ ಕೊಡ್ತಾರ, ಅವ್ರ ಮನ್ಯಾಗ ಅವರು ಯಜಮಾನರು ಬಡದ ಕಸ್ಕೊಂಡು ಹೋಗಿ ಸರಿ ಅಂಗಡಿಗೆ ಹೋಗ್ತಾರ. ಓಕೆ, ಇದ್ರಾಗ 90% ಇದೆಲ್ಲ ರೊಕ್ಕ. ಆಯ್ತು, ಮುಂದೆ ಹೋಗ್ಲಿ ಬಿಡ್ರಿ. ಈ ಕಡೆ ಹೌಸ್ ಆಗ್ಬಾರ್ದು, ನೀವ್ ಏನ್ ಮಾತನಾಡ್ತಾ ಇದ್ದೀರಾ ಅದನ್ನಾದ್ರೂ ಹೇಳಿ ಬಿಡಿಸಿ. ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡದಾ, ಹೇಳ್ಬಿಡಿ ಒಮ್ಮೆ. ನಾವು ಬಂದ್ ಮಾಡೋದಂಗಿಲ್ಲ, ನೀವ್ ಹೇಳ್ಬಿಡಿ, ಯಾರಿಗೂ ಉಪಯೋಗ ಇಲ್ಲ. ಬಂದ್ ಮಾಡ್ಬಿಡಿ, ಜನ ಕುಡಿಯಕ್ ಹೋಗ್ತಾರೆ. ನೀವ್ ಉತ್ತರ ಕೊಡ್ರಿ. ನಾವು ಯಾವ ಮಾನ್ಯ ಅಧ್ಯಕ್ಷರೇ, ಯಾವುದೇ ಯೋಜನೆ ನಾವು ಬಂದ್ ಮಾಡೋಣಂಗಿಲ್ಲ. ಆಯ್ತು, ಬಡವರ ಪರವಾಗಿ ನೀವು ಕೊಟ್ಟಂಗ್ ಮಾಡ್ಬೇಡ್ರಿ ಅಂತ. ಓಕೆ, ಕೊಟ್ಟಂಗ್ ಮಾಡ್ಬೇಡ್ರಿ, ರೊಕ್ಕ ಹೋಗಿರಬಾರ್ದು, ಕೊಟ್ಟಂಗ್ ಆಗಿರ್ಬೇಕು. ಅದು ನಿಮ್ಮದು ಯೋಜನೆ, ನಿಮ್ಮ ಜನರ ಮ್ಯಾಗ ಪ್ರೀತಿ ಅಂದ್ರ ಅದು ನೇರವಾಗಿ ಹೋಗಿ ಮುಟ್ಟುವಂತದ್ದನ್ನ ನೀವು ಮಾಡ್ರಿ. ಇಷ್ಟ ಇಲ್ಲ ಈಗ ಹೇಳಿರಿ, 1,20,00,000 ಮಹಿಳೆಯರು ಇಲ್ಲ, ಇಲ್ಲಿ ಡೈರೆಕ್ಟ್ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಫಸ್ಟ್ ಟೈಮ್ ವಿಧವಾ ವೇತನ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಕೂಡ ಮಾಡಿದ್ದಾರೆ.
ಮಾತಾಡೋದಕ್ಕೆ ಬೇಡ ಅಂತ ಇಲ್ಲ, ಸಮಸ್ಯೆಗಳನ್ನ ಅಷ್ಟೇ ಹೇಳ್ತಾ ಇರೋದು ನಿಮಗೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.